ಏನು ಆತಂಕ ನಿರೀಕ್ಷೆ ಇದೆ, ಆತಂಕ ನಿರೀಕ್ಷೆ ಭಾಳ ವ್ಯತ್ಯಾಸ. ಸರ್, ಬಿಜೆಪಿಯಲ್ಲಿ ಸಾಕಷ್ಟು ಆಕಾಂಕ್ಷೆಗಳಿದ್ದಾರೆ ಸರ್, ಬೆಳಗಾವಿ ಇರ್ಬೋದು, ಬೆಳಗಾವಿ ಆಗಿರ್ಬೋದು, ಎಲ್ಲ ಕಡೆ ನಾನು ನಿನ್ನೆ ಹೇಳಿದ್ದೆ, ಪೈಪೋಟಿ ಜಾಸ್ತಿ ಇದ್ದಾಗ ಆಕಾಂಕ್ಷೆಗಳು ಜಾಸ್ತಿ ಇರ್ತವೆ. ನಾವು 8ನೇ ತಾರೀಕು ನಾಳೆ ಎಲ್ಲ ಮೀಟಿಂಗ್ ಸೇರ್ತಾ ಇದ್ದೇವೆ, 8-9 ಮೀಟಿಂಗ್ ಮಾಡಿ ಆಮೇಲೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ. ಬಹಳ ವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಮ್ಮ ಸೆಲೆಕ್ಷನ್ ಆಗ್ತಾಯಿದೆ. ಹೀಗಾಗಿ ಕೆಳ ಹಂತದ ಕಾರ್ಯಕರ್ತರ ಭಾವನೆ, ಪದಾಧಿಕಾರಿಗಳ ಭಾವನೆ, ಜನರ ಭಾವನೆಯಿಂದ ಹಿಡಿದು ಜಿಲ್ಲಾ ಮತ್ತು ಕೇಂದ್ರದ ಸಮಿತಿಗಳು 4 ದಿವಸ ಕೂತ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡಿ ಅಂತಿಮವಾಗಿ 3 ಹೆಸರುಗಳನ್ನು ಅನ್ನಲಾಗಿದೆ. ಅಲ್ಲಿ ಮೇಲೆ ಅಂತಿಮ ಪಟ್ಟಿ ಚರ್ಚೆ ಆಗಿ ಅದು ಫೈನಲ್ ಆಗ್ತದೆ. ಸರ್ವಿಸ್ ಪಟ್ಟಿ ಬಿಡುಗಡೆ ಆಗಿದೆ, ಜಂಪಿಂಗ್ ಸ್ಟಾರ್ಟ್ ಕೊಟ್ಟಿಲ್ಲ, ಯಾರನ್ನು ಆಹ್ವಾನಿಸಿದ್ರು ಅವರಿಗೆ ಕೊಟ್ಟಿಲ್ಲ, ವಯಸ್ವಿ ದರ್ಶ ಕೊಟ್ಟಿಲ್ಲ, ಈ ಕಡೆ ಆರ್ ಎಂ ಮಂಜುನಾಥ್ ಗೌಡ್ರಿಗೆ ಕೊಟ್ಟಿಲ್ಲ. ಕಾಂಗ್ರೆಸ್ಗೆ ನನಗೆ ತಿಳಿದ ಮಟ್ಟಿಗೆ ಸುಮಾರು 60 ಸೀಟುಗಳಲ್ಲಿ ಅವ್ರು ಸೇರಿದ ಕ್ಯಾಂಡಿಡೇಟ್ ಇಲ್ಲ. ಹೀಗಾಗಿ ಭಾಳಷ್ಟು ಜನರನ್ನ ಅಲ್ಲಿಂದ ಇಲ್ಲಿಂದ ತೆಗೆದುಕೊಂಡು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಾನು ಆಗಲೇ ಹಿಂದೆ ಹೇಳಿದ್ದೆ, ಡಿ ಕೆ ಶಿವಕುಮಾರ್ ಅವರು ಬಹುತೇಕವಾಗಿ ನಮ್ಮ ಎಲ್ಲ ಶಾಸಕರಿಗೂ 2ನೇ ಲಿಸ್ಟ್ ಮಾಡುವಾಗ ನಮಗೆ ನಿಮ್ಮ ಸಲಹೆ ಕಾದಿರಿಸಿದ್ವಿ ಬರ್ತೀರಾ ಅನ್ನಂತ ಆ ಮಟ್ಟಕ್ಕೆ ಕಾಂಗ್ರೆಸ್ ಇದೆ. ಹೊರಗಡೆ ಭಾಳ ದೊಡ್ಡ ಶೂರತ್ವದ ಮಾತಾಡ್ತಾರೆ, ಆದರೆ ಒಳಗಡೆ ಹಕ್ಕಿಕತೆ ಇರೋದು ಬೇರೆ. ಕಳೆದ ಬಾರಿಗಿಂತ ಹೀನಾಯವಾಗಿ ಸೋಲ್ತಾರೆ ಅವ್ರು, ಪ್ರಶ್ನೆನೇ ಇಲ್ಲ. ಯಾಕಂದರೆ ಅವ್ರಿಗೆ ಕ್ಯಾಂಡಿಡೇಟೂ ಇಲ್ಲ, ತೆಳಗಡೆ ಬೇಸೂ ಇಲ್ಲ, ಮತ್ತು ಯಾವುದೇ ರೀತಿಯ ಸ್ಪಷ್ಟವಾದಂಥ ನೀತಿನೂ ಇಲ್ಲ. ರಿಸರ್ವೇಷನ್ ಬಗ್ಗೆ ಆಗಲಿ ಅಥವಾ ಡೆವಲಪ್ಮೆಂಟ್ ಬಗ್ಗೆ ಆಗಲಿ ಯಾವುದೇ ರೀತಿ ಇಲ್ಲ. ಕೇವಲ ಉಡಾಪೆಗಳನ್ನು ಮಾತಾಡಿಕೊಂಡು ಚುನಾವಣೆಯನ್ನು ಗೆಲ್ಲಬಹುದು ಅನ್ನೋಂಥ ಭ್ರಮೆಯಲ್ಲಿದ್ದಾರೆ, ಅದು ಸಾಧ್ಯ ಇಲ್ಲ. ಮಾಡಲಿ ನೋಡೋಣ, ಅದಕ್ಕೆ ಹೇಳಿದ್ದಲ್ಲ ನೀವು ಮುಟ್ಟು ನೋಡಿ ಅಂತ, ಯಾವುದು ಸಾಧ್ಯ ಇಲ್ಲ. ಸರ್, ಬಣ ರಾಜಕೀಯ ಇದೆ ಕಾಂಗ್ರೆಸ್ಸಲ್ಲಿ? ಅಲ್ಲ, ಅದು ಬಣ್ಣ ರಾಜಕೀಯ ಇರೋದು ಗೊತ್ತಿರೋ ವಿಚಾರ ಅಲ್ಲ. ಏನು ಅದೇನು ಹೊಸದೆ, ನಿಮ್ಗೇನು ಸುದ್ದಿ ವ್ಯಾಲ್ಯೂ ಇಲ್ಲ ಅದಕ್ಕೆ. ಸರ್, ಡೈಲಿ ಫೈಟ್ ಮಾಡ್ತಾರೆ. ಸರ್, ಬಿಜೆಪಿಗೆ ಸರ್, ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಏನು ಅಭಿನ್ನ ಮತ ಆಗಿರ್ಬೋದು, ಟಿಕೆಟ್ ಬಂದಲಾಗಿರ್ಬೋದು, ಸರ್ ಹಾಸನ್ ನೋಡ್ತಾ ಇದ್ದಾರೆ, ಯಾರು ಫೈಟ್ ಆಗ್ತಿದ್ದು ಕುಟುಂಬದ್ದು? ಅಲ್ಲ, ಅದು ಅವ್ರ ಆಂತರಿಕ ವಿಚಾರ, ನಾನೇನು ಜಾಸ್ತಿ ವ್ಯಾಖ್ಯಾನ ಮಾಡಿದ್ರು. ಸಿದ್ದರಾಮಯ್ಯ ಫ್ಯಾಮಿಲಿ ಒಳಗಿರೋದು, ರಾಜಕೀಯವಾಗಿದ್ದರೆ ಮಾತಾಡ. ಸರ್, ಸಿದ್ದರಾಮಯ್ಯ 2 ಕ್ಷೇತ್ರದಲ್ಲಿ ನಿಲ್ಲುವಂಥ ಆಸೆ ಯಾವ? ಹೌದು, ಅವರು ಆಸೆ ವ್ಯಕ್ತಪಡಿಸಿದಾರಂತೆ, ಗೊತ್ತಿಲ್ಲ ಅವ್ರು ನಿಲ್ತಾರೋ ಇಲ್ಲೋ ಗೊತ್ತಿಲ್ಲ. ಸೌದಿ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಮಹೇಶ್ ಕುಮಟಳ್ಳಿ ಸೋಲನ್ನು ನನ್ನ ತಲೆ ಮೇಲೆ ಹಾಕಲಿಕ್ಕೆ ನೋಡ್ತಾ ಇದ್ದಾರೆ, ಒಂದು ನಡೀತಾ ಇದೆ ಒಂದು. ನಾನು ಅವ್ರ ಹತ್ರ ಮಾತಾಡಿದ್ದೇನೆ, ಆ ಥರ ಏನಿಲ್ಲ. ಇವತ್ತು ಅವರು ಪಕ್ಷದ ಹಿರಿಯ ನಾಯಕರು, ಉಪಮುಖ್ಯಮಂತ್ರಿ ಆದವರು, ಅವ್ರಿಗೆ ಅವ್ರ ಜವಾಬ್ದಾರಿ ಅರಿವಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಅವ್ರ ಹತ್ರ ಮಾತಾಡಿದ್ದೇನೆ, ಎಲ್ಲವೂ ಸರಿ ಹೋಗುತ್ತೆ. ಸರ್, ಸುದೀಪ್ ವಿಚಾರ, ಸುದೀಪ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ, ನಿಮಗೆ ಬೆಂಬಲ ಕೊಟ್ಟಿದ್ದಕ್ಕೆ ಸಾಕಷ್ಟು ಟೀಕೆ ಮಾಡ್ತಿದ್ದಾರೆ ಸುದೀಪರ ವಿಚಾರ. ನಾನು ಏನು ಮಾಡಲಿಲ್ಲ. ರಾಜಣ್ಣ ಕೂಡ ಪ್ರಚಾರಕ್ಕೆ ಕರಿತೀನಿ ಅಂತ ಹೇಳಿ, ಕರೀಲಿ, ಪ್ರಶ್ನೆ ಇಲ್ಲ. ಆದರೆ ಅವ್ರು ಹೋಗೋದು ಬಿಡೋದು ಅವ್ರಿಗೆ. ಆದರೆ ಅವ್ರು ಮೊನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ನನ್ನ ಕಷ್ಟ ಕಾಲದಲ್ಲಿದ್ದಾರೆ, ನಾನು ಅದ್ರ ಸಲಕ್ಕೆ ಬಂದಿದ್ದೇನೆ, ಮಿಕ್ಕವ್ರು ಯಾರು ಬಂದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸರ್, ಅವ್ರಿಗೆ ಬೆದರಿಕೆ ಪತ್ರ ಕೂಡ ಬಂದಿದೆ. ಅದೆಲ್ಲ ಆದಮೇಲೆ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ.